ನಮಸ್ಕಾರ ಸ್ನೇಹಿತರೆ. 2012ರಲ್ಲಿ ಎಪಿ ಅರ್ಜುನ್ ನಿರ್ದೇಶನದ ಅದ್ಧೂರಿ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ಹೀರೋ ಆಗಿ ಎಂಟ್ರಿ ಕೊಟ್ಟ ನಮ್ಮ ಧ್ರುವ ಸರ್ಜಾ ಅವರು ಇಲ್ಲಿಯ ತನಕ 6 ಸಿನಿಮಾದಲ್ಲಿ ನಟಿಸಿ ಕನ್ನಡದ ಯಶಸ್ವಿ ನಟ ಅಂತ ಅನಿಸಿಕೊಂಡಿದ್ದಾರೆ. ಇನ್ನು ಧ್ರುವ ಸರ್ಜಾ ಹಾಗೂ ಮೇಘನಾ ರಾಜ್ ಅವರು ಬಹಳ ಒಳ್ಳೆಯ ಸ್ನೇಹಿತರ ಹಾಗೆ ಇದ್ದು ಇತ್ತೀಚೆಗೆ ಮೇಘನಾ ರಾಜ್ ಮಗನ ನಾಮಕರಣದಲ್ಲಿ ತಾವೇ ಮುಂದೆ ನಿಂತು ಎಲ್ಲವನ್ನೂ ನೋಡಿಕೊಂಡಿದ್ರು ಧ್ರುವ ಸರ್ಜಾ. ಇವತ್ತು ನಮ್ಮ ಧ್ರುವ ಸರ್ಜಾ ಅವರ ಹುಟ್ಟುಹಬ್ಬ. ಇನ್ನು ಹುಟ್ಟುಹಬ್ಬದ ದಿನ ಧ್ರುವ ಸರ್ಜಾ ಅವರು ಮೊದಲು ಮಾಡಿದ್ದೇನು ಗೊತ್ತಾ? ಇದನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ, ಕೇಳಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಧ್ರುವ ಸರ್ಜಾ ಅವರು ಇಷ್ಟ ಅನ್ನೋದಾದರೆ ಈ ವಿಡಿಯೋಕ್ಕೊಂದು ತಪ್ಪದೇ ಲೈಕ್ ಮಾಡಿ, ಎಲ್ಲೆಡೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಹೌದು, ಚಿರು ಸರ್ಜಾ ಇದ್ದಾಗ ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬವನ್ನು ಅಣ್ಣ ಹಾಗೂ ಅತ್ತಿಗೆ ಜೊತೆ ಸೇರಿ ಒಟ್ಟಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು ಧ್ರುವ ಸರ್ಜಾ ಅವರು. ಆದರೆ ಚಿರು ಸರ್ಜಾ ಅವರು ಅಗಲಿದ ಮೇಲೆ ಧ್ರುವ ಸರ್ಜಾ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಡಂಬರವಿಲ್ಲದೆ ಬಹಳ ಸರಳ ರೀತಿಯಲ್ಲಿ ಆಚರಣೆ ಮಾಡುತ್ತಿದ್ದಾರೆ. ಇಂದು ತಮ್ಮ ಹುಟ್ಟುಹಬ್ಬದ ದಿನ ಮುಂಜಾನೆಯೇ ಮೇಘನಾ ರಾಜ್ ಅವರ ಮನೆಗೆ ಹೋಗಿ ಮೇಘನಾ ರಾಜ್ ಮನೆಯಲ್ಲಿ ಇರುವ ಚಿರು ಸರ್ಜಾ ಅವರ ಫೋಟೋಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇದಲ್ಲದೆ ಚಿರು ಸ್ವರೂಪದಲ್ಲಿ ಇರುವ ರಾಯನ್ ರಾಜ್ ಸರ್ಜಾ ಜೊತೆ ಕೆಲ ಹೊತ್ತು ಕಾಲ ಕಳೆದಿದ್ದಾರೆ ಧ್ರುವ ಸರ್ಜಾ. ಇನ್ನು ನೀವು ಕೂಡ ಧ್ರುವ ಸರ್ಜಾರವರಿಗೆ ಬರ್ತ್ಡೇ ವಿಶಸ್ ಮಾಡಿ ಕಮೆಂಟ್ ಮೂಲಕ ಶುಭಾಶಯವನ್ನು ತಿಳಿಸಿ. ಧನ್ಯವಾದಗಳು.